ಚೈನೀಸ್ ತಿಂಡಿಗಳನ್ನು ಮಾಡುವಾಗ ಶೆಜ್ವಾನ್ ಸಾಸ್ ಅನ್ನು ಹೆಚ್ಚಾಗಿ ಬಳಸ್ತಾರೆ. ಈ ಖಾರವಾದ ಸಾಸಿಂದ ಸ್ಪ್ರಿಂಗ್ ರೋಲ್ಸ್, ನೂಡಲ್ಸ್, ಫ್ರೈಡ್ ರೈಸ್, ಮೋಮೋಸ್, ಬೇರೆ ಬೇರೆ ಥರದ ಚಿಕನ್ ಮತ್ತು ವೆಜ್ ಸ್ಟಾರ್ಟರ್ಸ್ಗಳನ್ನು ಮಾಡಬಹುದು. ಇವಾಗಂತೂ ದೋಸೆಗಳಲ್ಲೂ ಇದನ್ನು ಬಳಸ್ತಾರೆ. ಹಲವಾರು ಬ್ರ್ಯಾಂಡ್ನ ಶೆಜ್ವಾನ್ ಸಾಸ್ಗಳನ್ನು ನೀವು ಅಂಗಡಿಗಳಲ್ಲಿ ನೋಡಿರ್ತೀರ. ಮಾರ್ಕೆಟ್ನಲ್ಲಿ ಸಿಗೋ ಥರಾನೇ ಮನೆಯಲ್ಲೇ ಸುಲಭವಾಗಿ ಈ ಸಾಸನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಸಾಸನ್ನು ಮಾಡಲು ನಾನಿಲ್ಲಿ ಎರಡು ರೀತಿಯ ಒಣಮೆಣಸನ್ನು ಉಪಯೋಗಿಸಿದ್ದೇನೆ. ಈ ಎರಡು ಮೆಣಸು ಸೇಮ್ ಕ್ವಾಂಟಿಟಿಯದ್ದಾಗಿರಬೇಕು. ಖಾರಕ್ಕೋಸ್ಕರ ಗುಂಟೂರು ಒಣಮೆಣಸನ್ನು ಉಪಯೋಗಿಸಿದರೆ ಒಳ್ಳೆ ಕಲರ್ ಬರಲಿಕ್ಕೆ ಬ್ಯಾಡಗಿ ಮೆಣಸನ್ನು ಉಪಯೋಗಿಸಿದ್ದೇನೆ. ನಾನು ಒಂದು ಬೌಲ್ನಲ್ಲಿ 10 ಬ್ಯಾಡಗಿ ಮೆಣಸಿನಕಾಯಿಯನ್ನು ಈ ರೀತಿ ತುಂಡು ಮಾಡಿ ಹಾಕುತ್ತಿದ್ದೇನೆ. ನೀವು ಬೇಕಾದರೆ ಇದರ ಬೀಜವನ್ನು ಸಹ ತೆಗಿಬಹುದು. ಈ ಕ್ವಾಂಟಿಟಿಯಿಂದ ನೀವು ಒಂದು ಬೌಲ್ನಷ್ಟು ಸೆಜ್ವಾನ್ ಸಾಸನ್ನು ಮಾಡಬಹುದು. ಸಪೋಸ್ ನಿಮಗೆ ಒಂದು ಬೌಲ್ನಷ್ಟು ಸೆಜ್ವಾನ್ ಸಾಸ್ ಸಾಕಾಗಿಲ್ಲ ಅಂದರೆ ನೀವು ಇದರಲ್ಲಿ ಹೇಳಿದ ಎಲ್ಲ ಕ್ವಾಂಟಿಟಿಯನ್ನು ಡಬಲ್ ಆಗಿ ತೆಗೆದುಕೊಳ್ಳಿ. ನಾನು 10 ಗುಂಟೂರು ಮೆಣಸನ್ನು ಇದೇ ಥರ ಕಟ್ ಮಾಡಿಕೊಂಡು ಹಾಕ್ತಿದ್ದೇನೆ. ಯೂಶ್ವಲಿ ಈ ಶೆಜ್ವಾನ್ ಸಾಸ್ ತುಂಬ ಖಾರವಾಗಿರ್ತದೆ. ಸಪೋಸ್ ನಿಮಗೆ ತುಂಬ ಖಾರ ಇಷ್ಟ ಇಲ್ಲ ಅಂದರೆ ಗುಂಟೂರು ಮೆಣಸನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಬ್ಯಾಡಗೈ ಮೆಣಸಿನ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಂಡ್ಬಿಡಿ. ಈಗ ನಾನು 1 ಕಪ್ನಷ್ಟು ಬಿಸಿ ನೀರನ್ನು ತೆಗೆದುಕೊಂಡು ಈ ತುಂಡು ಮಾಡಿದ ಮೆಣಸಿಗೆ ಹಾಕ್ತಿದ್ದೇನೆ. ಇದನ್ನು 20-30 ನಿಮಿಷ ತನಕ ಈ ರೀತಿ ಬಿಸಿ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟಿಡಿ. ಹೀಗೆ ಮಾಡೋದ್ರಿಂದ ಈ ಮೆಣಸುಗಳು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಮತ್ತು ನಮಗೆ ಗ್ರೈಂಡ್ ಮಾಡಲಿಕ್ಕೆ ಸಹ ಸುಲಭವಾಗ್ತದೆ. ಇವಾಗ 20 ನಿಮಿಷ ಆಗಿದೆ. ಇದು ಎಷ್ಟು ಸಾಫ್ಟ್ ಆಗಿ ಬಿಟ್ಟಿದೆ ಅಂತ ನೋಡೋಣ. ಈ ಮೆಣಸು ಚೆನ್ನಾಗಿ ಊದಿಕೊಂಡು ಸಾಫ್ಟ್ ಆಗಿ ಬಿಟ್ಟಿದೆ. ಈಗ ಇದನ್ನು ನಾವು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ನಾನು ಈ ಚಟ್ನಿ ಜಾರ್ನೊಳಗೆ ಈ ಮೆಣಸನ್ನು ಹಾಕ್ತಿದ್ದೇನೆ. ಈಗ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕಿಕೊಳ್ಳಿ. ಒಂದೇ ಸಲನೇ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ನಾವು ರುಬ್ಬಿಕೊಂಡ ನಂತರ ಅದನ್ನು ಅಂದಾಜಿಸಿಕೊಂಡು ಬೇಕಾದರೆ ನೀರನ್ನು ಹಾಕ್ಕೊಳ್ಬೋದು. ಇದನ್ನು ಇವಾಗ ತರಿತರಿಯಾಗಿ ರುಬ್ಕೊಳ್ಬೇಕು. ಫೈನ್ ಪೇಸ್ಟನ್ನು ಮಾಡ್ಕೊಳ್ಬೇಡಿ. ಈ ಮೆಣಸಿನ ಪೇಸ್ಟ್ ರುಬ್ಬಿಕೊಂಡ ನಂತರ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಬ್ಯಾಡಗಿ ಮೆಣಸಿಂದ ಇದರ ಕಲರ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಾವೀಗ ಶೆಜ್ವಾನ್ ಸಾಸನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 50 ml ಎಣ್ಣೆಯನ್ನು ಈ ಪ್ಯಾನ್ನಲ್ಲಿ ಹಾಕುತ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಬೆಳ್ಳುಳ್ಳಿಯನ್ನು ಈ ರೀತಿ ಚೆನ್ನಾಗಿ ಹೆಚ್ಕೊಂಡಿದ್ದೇನೆ. ಈ ಹೆಚ್ಚಿಕೊಂಡ ಬೆಳ್ಳುಳ್ಳಿ 2 ಟೇಬಲ್ಸ್ಪೂನಷ್ಟು ಇರಬೇಕು. ನೀವು ಬೆಳ್ಳುಳ್ಳಿ ಎಷ್ಟು ಹಾಕಿದ್ದೀರೋ ಅಷ್ಟೇ ಕ್ವಾಂಟಿಟಿಯಷ್ಟು ಶುಂಠಿಯನ್ನು ಸಹ ಹಾಕಬೇಕು. ಇಲ್ಲಿ 2 ಟೇಬಲ್ಸ್ಪೂನ್ ಹೆಚ್ಚಿಕೊಂಡ ಶುಂಠಿಯನ್ನು ಹಾಕುತ್ತಿದ್ದೇನೆ. ಇದರ ಎಲ್ಲ ಕಚ್ಚಾ ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಈ ರೀತಿ ಹುರ್ಕೊಳ್ಳುವಾಗ ಗ್ಯಾಸ್ನ ಫ್ಲೇಮ್ ಮೀಡಿಯಂನಲ್ಲೇ ಇರಲಿ. ಈಗ ಆಲ್ಮೋಸ್ಟ್ 30 ಸೆಕೆಂಡ್ ನಾನು ಇದನ್ನು ಹುರ್ಕೊಂಡಿದ್ದೇನೆ. ಇದರ ಕಲ್ಲರ್ ನೋಡಿ, ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಆಗಿ ಬಂದಿದೆ. ಇದಕ್ಕೆ ನಾನು ರುಬ್ಬಿಕೊಂಡ ಮೆಣಸಿನ ಪೇಸ್ಟನ್ನು ಹಾಕ್ತೇನೆ. ನೀವು ಹಾಕ್ಕೊಳ್ಳುವಾಗ ಸ್ವಲ್ಪ ನಿಧಾನವಾಗಿ ಹಾಕಿ. ಈ ಮೆಣಸಿನ ಪೇಸ್ಟನ್ನು ಹಾಕಿದ ಮೇಲೆ ನೀವು ಇದನ್ನು ಸಹ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಅದಕ್ಕೋಸ್ಕರ ಈ ರೀತಿ ಆಗಾಗ ಸ್ಟರ್ ಮಾಡ್ತಾ ಇರಿ. ಇದರ ಕಚ್ಚಾ ವಾಸನೆ ಸಹ ಹೋಗಬೇಕು. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಸೆಕೆಂಡುಗಳ ಕಾಲ ಈ ರೀತಿ ಸ್ಟರ್ ಮಾಡಬೇಕು. ರುಬ್ಬಿಕೊಂಡ ಮಿಕ್ಸಿ ಜಾರ್ಗೆ 1/2 ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೆರೆಸಿದ ಮೇಲೆ
ಈ ಪ್ಯಾನ್ಗೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಬೆರೆಸ್ಕೊಂಡ್ಬಿಡಿ. ನೀರು ಬೆರೆಸಿದ ಮೇಲೆ ನೀವಿಲ್ಲಿ ನೋಡ್ಬೋದು, ನಾರ್ಮಲಿ ಸಾಸ್ ಎಲ್ಲ ಹೇಗಿರುತ್ತೋ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಇದು ಕೂಡ ಇದೆ. ಈಗ ಒಂದು ಮುಚ್ಚಳವನ್ನು ಹಾಕಿಕೊಂಡು 5 ನಿಮಿಷ ಇದನ್ನು ಬೇಯಲು ಬಿಡುತ್ತೇನೆ. 5 ನಿಮಿಷದ ನಂತರ ಮುಚ್ಚಳವನ್ನು ತೆಗೆದುಕೊಂಡು ನೋಡಿದರೆ ಈ ಮಿಶ್ರಣ ಸ್ವಲ್ಪ ತಿಕ್ಕಾಗಿ ಬಿಟ್ಟಿರುತ್ತೆ. ಒಂದ್ಸಲ ಇದನ್ನು ನಾನು ಚೆನ್ನಾಗಿ ಈ ರೀತಿ ಸ್ಟರ್ ಮಾಡ್ತೇನೆ, ಯಾಕಂದರೆ ಪ್ಯಾನಿನ ಅಡಿಭಾಗದಲ್ಲಿ ಇದು ಸ್ಟಿಕ್ ಆಗಬಾರ್ದು ಅದಕ್ಕೋಸ್ಕರ. ಈವಾಗ ಕೆಲವೊಂದು ಸಾಮಗ್ರಿಗಳನ್ನು ನಾವು ಒಂದೊಂದಾಗಿ ಹಾಕ್ಕೊಳ್ಳೋಣ. ಮೊದಲಿಗೆ 1/2 ಕಪ್ನಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಿದ್ದೇನೆ. ಈ ಸಾಸ್ ಹಾಕ್ಕೊಂಡ ನಂತರ ನಾನು 1/2 ಟೀಸ್ಪೂನ್ನಷ್ಟು ಕರಿಮೆಣಸಿನ ಪುಡಿಯನ್ನು ಹಾಕ್ತಿದ್ದೇನೆ. ನಿಮಗೆ ತುಂಬ ಖಾರ ಎನಿಸಿದರೆ 1/2 ಟೀಸ್ಪೂನನ್ನು ಹಾಕ್ಬೋದು. ಇವಾಗ 1 ಟೇಬಲ್ಸ್ಪೂನ್ ವೈಟ್ ವಿನೆಗರನ್ನು ಸಹ ಹಾಕಬೇಕು. ಇದು ನಾರ್ಮಲ್ ವಿನೆಗರ್ ಸಿಗುತ್ತಲ್ಲ ಅದನ್ನೇ ಹಾಕ್ತಿದ್ದೇನೆ ನಾನು. ಈಗ 1 ಟೇಬಲ್ಸ್ಪೂನ್ ಡಾರ್ಕ್ ಸೋಯಾ ಸಾಸನ್ನು ಹಾಕಿಕೊಳ್ಳಿ. ನಿಮ್ಮ ಹತ್ರ ಡಾರ್ಕ್ ಸಾಸ್ ಇಲ್ಲದಿದ್ದರೆ 1/2 ಟೇಬಲ್ಸ್ಪೂನ್ ಲೈಟ್ ಸೋಯಾ ಸಾಸನ್ನು ಹಾಕ್ಕೊಳ್ಳಿ. ಇದೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಈ ರೀತಿ ಬೆರೆಸ್ತಿದ್ದಾಗೆ ಇದರ ಎಲ್ಲ ರಾ ಸ್ಮೆಲ್ ಸಹ ಹೋಗ್ಬಿಡುತ್ತೆ. ಈ ಸೋಯಾ ಸಾಸ್ ಹಾಕಿದ ಮೇಲೆ ಇದರ ಕಲರ್ ಇನ್ನಷ್ಟು ಡಾರ್ಕ್ ಆಗಿ ಬಂದಿದೆ ನೋಡಿ. ಸಪೋಸ್ ನಿಮಗೆ ಈ ಮಿಶ್ರಣ ತುಂಬ ದಪ್ಪವಾಗಿದೆ ಅಂತ ಅನಿಸಿದರೆ ನೀವಿಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಇದರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಒಟ್ಟಾರೆ ಇದು ಸಾಸ್ನ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಕೊನೆಯದಾಗಿ ಇಲ್ಲಿ 1 ಟೇಬಲ್ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಇದು ಒಳ್ಳೆ ಶೈನಿಂಗ್ ಟೆಕ್ಸ್ಚರ್ ಕೊಡ್ತದೆ. ಸಪೋಸ್ ನಿಮ್ಮ ಹತ್ರ ಜೇನುತುಪ್ಪ ಇಲ್ಲ ಅಂದರೆ ನೀವು ಇದರ ಬದಲಿಗೆ ಸಕ್ಕರೆಯನ್ನು ಸಹ ಹಾಕ್ಕೊಳ್ಬೋದು. ಕೊನೆಯದಾಗಿ ಇದನ್ನು ಒಂದ್ಸಲ ಚೆನ್ನಾಗಿ ಬೆರೆಸಿಕೊಳ್ಳಿ. ಇವಾಗ ನಮ್ಮ ಸೆಜ್ವಾನ್ ಸಾಸ್ ರೆಡಿಯಾಗಿಬಿಟ್ಟಿದೆ. ಮಾರ್ಕೆಟ್ನಲ್ಲಿ ಈ ಬಾಟಲ್ಗಳಲ್ಲಿ ಸಿಗೋ ಥರಾನೇ ಇದರ ಟೇಸ್ಟ್ ಇದೆ. ಇದು ತಣ್ಣಗಾದ ಮೇಲೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಕೊಂಡು ಫ್ರಿಜ್ನಲ್ಲಿ 1 ತಿಂಗಳ ಕಾಲ ಸ್ಟೋರ್ ಮಾಡ್ಬೋದು. ಈ ಸಾಸ್ಗೆ ಅಜಿನೋಮೋಟೋವನ್ನು ಸಹ ಹಾಕ್ತಾರೆ, ಬಟ್ ನಾನಿಲ್ಲಿ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಬೋದು. ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮಗೆಲ್ಲರಿಗೂ ಶುಭ ದಿನ.